ಸುತ್ತಲೂ ಹಚ್ಚ ಹಸಿರ ಕಾಡು, ಪ್ರಶಾಂತವಾದ ವಾತಾವರಣದಲ್ಲಿ ಹಕ್ಕಿಗಳ ಚಿಲಿಪಿಲಿ. ಎಷ್ಟೇ ಬಿಸಿಲು ನೆತ್ತಿಸುಡುತ್ತಿದ್ರೂ ಈ ಪರಿಸರದಲ್ಲಿ ಮಾತ್ರ ಸೂರ್ಯನ ಪ್ರಖರತೆ ಮೆರೆಯದು. ಅಲ್ಲಲ್ಲಿ ನೀರಿನ ಹೊಂಡಗಳು, ತೋಟದ ಜೊತೆಗೆ ಕಾಡು ಮರಗಳ ಸಮೃದ್ಧ ಬೆಳೆ. ಇದೆಲ್ಲದರ ಹಿಂದಿರುವ ಮಾಂತ್ರಿಕ ಶಕ್ತಿಯೇ ಈ ಪರಿಸರ ಪ್ರೇಮಿ ಸದಾಶಿವ ಮರಿಕೆ. ನಿಜ, ಈ ಕಾಡಿನ ಹಿಂದಿನ ಕಥೆಯನ್ನ ವಿಶ್ವ ಪರಿಸರದ ದಿನದಂದು ನೀವೆಲ್ಲ ಕೇಳಲೇಬೇಕು. ಎಸ್, ಪ್ರಕೃತಿ ಕಲಿಸುವ ಪಾಠ ಅದರ ಜೊತೆಗೆ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸಿಕೊಡುತ್ತೆ. ಅದಕ್ಕೆ ಒಂದೊಳ್ಳೆ ಉದಾಹರಣೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಿವಾಸಿ ಸದಾಶಿವ ಮರಿಕೆ. ವರ್ಷದ 365 ದಿವಸಗಳು ಕೂಡ ಪರಿಸರದ ಬಗ್ಗೆಯೇ ಚಿಂತನೆ ಮಾಡುವ, ಪರಿಸರವನ್ನೇ ಬದುಕಿನ ಅಂಗವಾಗಿ ಸ್ವೀಕರಿಸಿಕೊಂಡಿರುವ ಸದಾಶಿವ ಮರಿಕೆ ಈ ಹಚ್ಚ ಹಸಿರ ಪರಿಸರದ ಹಿಂದಿನ ಮಾಂತ್ರಿಕ. ಅಷ್ಟಕ್ಕೂ ಈ ಮಟ್ಟಿಗೆ ತನ್ನ ಮನೆ ಸುತ್ತಮುತ್ತಲಿನ ಪರಿಸರವನ್ನ ಕಾಡನ್ನಾಗಿ ಪರಿವರ್ತಿಸೋದರ ಹಿಂದೆ ಒಂದು ಕಥೆಯೂ ಇದೆ. ಅದಂತೂ ಸಖತ್ ಇಂಟ್ರೆಸ್ಟಿಂಗ್ ಅನ್ಲೇಬೇಕು. ಕೃಷಿ ಕುಟುಂಬದಿಂದ ಬಂದಿರುವ ಸದಾಶಿವ ಮರಿಕೆ ಕೃಷಿಯಲ್ಲೇ ತಮ್ಮ ಬದುಕನ್ನ ಕಟ್ಕೊಂಡವರು. ಪರಿಸರದ ಬಗ್ಗೆ ಪ್ರೇಮ ಇದ್ರೂ ಪರಿಸರವನ್ನ ಉಳಿಸಬೇಕು ಎಂದವರ ಯೋಚನೆ ಕಾರ್ಯರೂಪಕ್ಕೆ ಬರಲು ಅವರು ಅನುಭವಿಸಿದ ಒಂದು ಘಟನೆಯು ಕಾರಣವಾಯಿತು. 1983ರಲ್ಲಿ ಪುತ್ತೂರು ಭಾಗದಲ್ಲಿ ನೀರಿನ ಬರ ಬಂದಾಗ ನೀರಿಗಾಗಿ ಬಹಳಷ್ಟು ಸಮಸ್ಯೆ ಎದುರಿಸಬೇಕಾಗಿತ್ತು. ಅದೇ ಸಮಯದಲ್ಲಿ ಪ್ರಕೃತಿ ಮತ್ತು ಜಲದ ಕುರಿತ ಹಲವು ಲೇಖನಗಳನ್ನು ಗಮನಿಸಿದ್ದ ಸದಾಶಿವ ಮರಿಕೆ ಮರ ಗಿಡಗಳನ್ನು ಬೆಳೆಸಲು ಆರಂಭಿಸಿದ್ರು. ಕೃಷಿ ಮಾಡದೆ ಉಳಿಸಿಕೊಂಡಿದ್ದ ಸುಮಾರು 5 ಎಕರೆ ಜಾಗದ ತುಂಬ ಇಂಗುಗುಂಡಿಗಳನ್ನು ತೋಡಿದ ಬಳಿಕ ಹೋದ ಕಡೆಗಳಿಂದೆಲ್ಲ ತಂದ ಗಿಡಗಳನ್ನು ಆ ಜಾಗದಲ್ಲಿ ನೆಟ್ಟು ಬೆಳೆಸಲು ಆರಂಭಿಸಿದ್ರು. ಅಲ್ಲದೆ ಸಿಕ್ಕ ಸಿಕ್ಕ ಬೀಜಗಳನ್ನು ತಂದು ಆ ಜಾಗದ ತುಂಬ ಎಸೆಯಲಾರಂಭಿಸಿದ್ರು. ತುಂಬಾ ವರ್ಷದ ಬಳಿಕ ಬೀಜದಿಂದ ಗಿಡಗಳು ಮೊಳಕೆ ಒಡೆಯಲು ಆರಂಭಿಸಿತು. ನೆಟ್ಟ ಗಿಡಗಳು ಚಿಗುರೊಡೆದು ಹರಡಲಾರಂಭಿಸಿತು. 10 ವರ್ಷಗಳ ಬಳಿಕ ಸದಾಶಿವರು ಪಟ್ಟ ಶ್ರಮಕ್ಕೆ ಪ್ರತಿಫಲವೂ ಸಿಕ್ಕಿತು. ಸುಮಾರು 83ನೇ ಇಸವಿಯಲ್ಲಿ ಬಹಳ ಬರಗಾಲ ಬಂತು. ತೋಟ ಉಳಿಯುವುದು ಸಂಶಯ ಅಂತ ಹೇಳುವಂತಹ ಒಂದು ಸ್ಥಿತಿ ಇತ್ತು. ಆಗ ಏನು ಮಾಡಬಹುದು ಅಂತ ತಿಳ್ಕೊಂಡು ನನಗೆ ಯೋಚನೆಗಳು ಬಂದಾಗ ಅಡಿಕೆ ಪತ್ರಿಕೆಯಲ್ಲೆಲ್ಲ ತುಂಬ ಲೇಖನಗಳು ಬಂತು. ನೆಲ ಉಳಿಸಿ ನೀರುಳಿಸಿ ಅಂತ ಹೇಳೋ ಲೇಖನ. ಆ ಲೇಖನ ಮಾಲೆಯನ್ನು ಸ್ಫೂರ್ತಿಗೊಂಡು ನಮ್ಮ ಸುತ್ತಮುತ್ತಲಿರುವ ಕಾಡನ್ನೇ ಯಾಕೆ ಖಾಲಿ ಜಾಗ ಇತ್ತು, ಆ ಖಾಲಿ ಜಾಗವನ್ನು ಯಾಕೆ ಕಾಡಾಗಿ ಡೆವಲಪ್ ಮಾಡಬಾರದು ಅಂತ ಹೇಳಿಕೊಂಡು ನಾನು ಹಾಗೆ ಇಂಗುಗುಂಡಿಗಳನ್ನೆಲ್ಲ ಆರಂಭ ಮಾಡಿದೆ. ಅಷ್ಟೇ ಅಲ್ಲದೆ ಇದೇ ಜಾಗದಲ್ಲಿ ಹಕ್ಕಿಗಳು ತಂದು ಹಾಕಿದ ಸಾಕಷ್ಟು ಬೀಜಗಳು ಕೂಡ ಗಿಡವಾಗಿ ಮರವಾಗಿ ಬೃಹತ್ತಾಗಿ ಬೆಳೆದಿದೆ. ತೋಟದಲ್ಲಿರುವ 4 ಕೆರೆಗಳಲ್ಲಿ ಮೇ ಕೊನೆಯ ತನಕ ನೀರು ತುಂಬಿರುತ್ತೆ. ಇದಲ್ಲದೆ ಕೊಳವೆ ಬಾವಿಯಲ್ಲಿ ಕೇವಲ 25 ಅಡಿಯಲ್ಲಿ ನೀರು ಸಿಗುವಂತೆ ಮಾಡಿರೋದ್ರ ಹಿಂದೆ ಸದಾಶಿವ ಅವರ ಪರಿಶ್ರಮ ಅಂತಿದ್ದದ್ದಲ್ಲ. ಇದೆಲ್ಲವೂ ಈ ಕಾಡಿನಿಂದ ಸಾಧ್ಯವಾಗಿದ್ದು ಆ ಕಾರಣದಿಂದಾಗಿ ಕಾಡಿನ ಸುತ್ತ ಬೇಲಿ ಹಾಕಿ ಸಂರಕ್ಷಿಸಿಡಲಾಗಿದೆ. ಜೊತೆಗೆ ಕಾಡಿನ ತುಂಬಾ ತರತರಹದ ಪಕ್ಷಿಗಳು, ಪ್ರಾಣಿ, ಹಾವು ಹೀಗೆ ಎಲ್ಲವೂ ಬೀಡುಬಿಟ್ಟಿದ್ದು ದಟ್ಟ ಅರಣ್ಯದಂತೆ ಬೆಳೆದು ನಿಂತಿವೆ. ಒಟ್ಟಿನಲ್ಲಿ ಪರಿಸರ ದಿನದಂದು 4 ಗಿಡವನ್ನ ನೆಟ್ಟು ಫೋಸ್ ಕೊಡುವವರ ನಡುವೆ ಸದಾಶಿವ ಮರಿಕೆ ಅಂತವರು ಇಡೀ ಕಾಡನ್ನೇ ಬೆಳೆದು ತೋರಿಸಿರೋದು ಆಶ್ಚರ್ಯವೇ ಸರಿ.